ಹಾಯ್ ಹಲೋ ನಮಸ್ತೆ ಹಾಗೆ ಸುಮ್ಮನೆ ಪ್ರಮೋದ್ ಮಾಡುವ ನಮಸ್ಕಾರಗಳು ಮತ್ತೆ ಇವತ್ತು ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ನಡೀತಾ ಇದೆ ಸೊ ನಾವು ಕೂಡ ನೋಡ್ತಾ ಇದೀವಿ ಅಂಡ್ ನೀವು ಕೂಡ ನೋಡ್ತಾ ಇದ್ದೀರಾ ಇಡೀ ಪ್ರಪಂಚನೇ ನೋಡ್ತಾ ಇದೆ ಅದರಲ್ಲೂ ಭಾರತ ಯಾರೋ ಮಿಸ್ ಮಾಡ್ದಲೇ ನೋಡ್ತಾ ಇದಾರೆ ಗೊತ್ತು ನಮಗೆ ಸೊ ಇವತ್ತು ಮ್ಯಾಚ್ ಸ್ವಲ್ಪ ಕ್ರೂಷಿಯಲ್ ಆಗಿದೆ ಬಟ್ ಈಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮಗೆ ಸೊ ನಾವು ಹೆಂಗೆ ಅರೌಂಡ್ 40-50 ಟೂ ವಿಕೆಟ್ಸ್ ಕಳ್ಕೊಂಡಿದ್ವೋ ಅವರು ಅದೇ ತರ 40-50 ಟೂ ವಿಕೆಟ್ಸ್ ಕಳ್ಕೊಂಡಿದ್ದಾರೆ ರನ್ ರೇಟ್ ಕೂಡ ಹಂಗೇ ಇದೆ ಸೊ ಈಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ನಮ್ದು ಬೌಲಿಂಗ್ ತುಂಬಾ ಚೆನ್ನಾಗಿದೆ ಸೊ ಲೈನ್ ಅಂಡ್ ಲೆಂತ್ ಇನ್ಸೈಡ್ ಸ್ವಿಂಗ್ ಔಟ್ ಸೈಡ್ ಸ್ವಿಂಗ್ ಎಡ್ಜ್ ಸೊ ಎಲ್ಲಾ ಬರೋಬ್ಬರ್ ಇದೆ ಸೊ ಫೀಲ್ಡಿಂಗು ಚೆನ್ನಾಗಿ ಮಾಡ್ತಾ ಇದಾರೆ ಬಟ್ ಸ್ವಲ್ಪ ಎಕ್ಸ್ಟ್ರಾಸ್ ಕೊಡ್ತಾ ಇದಾರೆ ಸ್ಟಾರ್ಟಿಂಗ್ ಎಕ್ಸ್ಟ್ರಾಸ್ ಜಾಸ್ತಿ ಆಯ್ತು ಬಟ್ ಸ್ಟಿಲ್ ತೊಂದರೆ ಇಲ್ಲ ಸೊ ಬೌಲಿಂಗ್ ಆಡಿಸ್ತಾರ ಅನ್ನೋ ಕಾನ್ಫಿಡೆನ್ಸ್ ನಮ್ಗಿದೆ ನೋಡ್ತಾ ಇದೀವಿ ಮ್ಯಾಚು ಈಗ ನಮ್ಮ ಲೈಫ್ ಸ್ಟೈಲ್ ವಾಗಿ ಬರೋದಾದ್ರೆ ಸೊ ಸಾಯಂಕಾಲ ಫ್ರೈಡ್ ರೈಸ್ ಮಾಡ್ಬೇಕು ರಾತ್ರಿಗೆ ಅಂತ ಸೊ ಫ್ರೈಡ್ ರೈಸ್ ಗೆಲ್ಲ ರೆಡಿ ಆಗ್ತಾ ಇದೆ ಸೊ ಫ್ರೈಡ್ ರೈಸ್ ಗೆಲ್ಲ ಎಚ್ಚರಿಕೊಂಡಿದ್ದಾರೆ ಇನ್ನ ಪುಟ್ರಾಜ್ ಅವ್ರು ಹೆಂಗ್ ಮಾಡ್ತಿದಾರೆ ಅಂತ ನೋಡೋದಾದ್ರೆ ಪುಟ್ರಾಜ್ ಅವರು ಈಗ ಬೇಲ್ಪುರಿ ಮಾಡೋಣ ಅಂತ ಸೊ ಬೇಲ್ಪುರಿಗೆ ಬೇಕಾಗಿರುವಂತ ಒಂದು ಈರುಳ್ಳಿ ಮತ್ತು ಟೊಮ್ಯಾಟೊ ಚಾಪ್ಸ್ ಮಾಡ್ತಾ ಇದ್ದಾನೆ ಸೊ ಬೇಲ್ಪುರಿ ಮಾಡ್ಕೊಂಡು ಚಾ ಮಾಡ್ಕೊಂಡು ಕುಡ್ದು ಬ್ರೇಕ್ ತಗೊಂಡು ಮ್ಯಾಚ್ ನೋಡಿ ಇಂಡಿಯಾನ ವಿನ್ ಮಾಡಿಸೇ ಊಟ ಮಾಡೋದು ಅಂತ ಫಿಕ್ಸ್ ಆಗಿದೀವಿ ಸೊ ಅವ್ರು ವಿನ್ ಆಗಿಲ್ಲ ಅಂದ್ರೂ ನಾವು ವಿನ್ ಮಾಡಿಸ್ತೀವಿ ನಾವು ಫ್ಯಾನ್ಸ್ ಹೆಂಗೆ ಈ ಸರಿ ಕಪ್ಪು ನಮ್ದೇ ಈಗ ಎಲ್ ಬಿ ಡಬ್ಲ್ಯೂ ಬ್ಯಾಟ್ಸ್ಮನ್ ಹೋಗ್ತಾ ಇದ್ದಾನೆ ಡಿ ಆರ್ ಎಸ್ ಟೈಮರ್ ಏನು ತಗೊಂಡಿಲ್ಲ ಸೊ ಬ್ಯಾಟ್ಸ್ಮನ್ ವಾಕ್ ಅವೇ ಮಾಡ್ತಾ ಇದ್ದಾನೆ ಬುಮ್ರಾ ಬೌಲಿಂಗ್ ಈಗ ಸೂಪರ್ ಆಯ್ತು ಜಡ್ಡು ಬುಮ್ರಾ ಆಕ್ಚುಲಿ ಏನ್ ಕೋಇನ್ಸಿಡೆನ್ಸ್ ಅಂದ್ರೆ ಹೇಳ್ತೀನಿ ನಿಮ್ಗೆ ಕೋಇನ್ಸಿಡೆನ್ಸ್ ಬುಮ್ರಾ ಎಲ್ ಬಿ ಡಬ್ಲ್ಯೂ ಆದಾಗ ಡಿ ಆರ್ ಎಸ್ ತಗೊಂಡಿರಲಿಲ್ಲ ಅವನ್ ಪಾಡಿಗೆ ಅವನೇ ಬಿಟ್ಟು ಹೋಗಿದ್ದ ಸೊ ಈಗ ಅಷ್ಟೇ ಇವನು ಅವನ್ ಪಾಡಿಗೆ ಅವನೇ ಬಿಟ್ಟು ಹೋಗಿದ್ದಾನೆ ಡಿ ಆರ್ ಎಸ್ ತಗೊಂಡಿಲ್ಲ ಕೊಹ್ಲಿ ಅಗ್ರೆಸಿವ್ ಅಂತ ನೋಡಕ್ ಆಗ್ತಾ ಇಲ್ಲ ನಮ್ಗೆ ಕೊಹ್ಲಿ ಫಸ್ಟ್ ಒಂದ್ ಕ್ಯಾಚ್ ಬಿಟ್ಟ ಆದ್ಮೇಲೆ ಎಷ್ಟು ಅಗ್ರೆಸಿವ್ ಆಗಿದ್ದಾನಂತಂದ್ರೆ ಅಷ್ಟೇ ಅಗ್ರೆಸಿವ್ ಆಗಿ ಫೀಲ್ಡಿಂಗ್ ಮಾಡ್ತಾ ಇದಾರೆ ಸೊ ಗಿಲ್ ಪರ್ಫಾರ್ಮೆನ್ಸ್ ಮಾಡಿಲ್ಲ ಇರ್ಬೋದು ಇವತ್ತು ಬಟ್ ಫೀಲ್ಡಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಸೊ ಹಾಗೆ ಎಲ್ಲರೂ ಕಾಂಟ್ರಿಬ್ಯೂಷನ್ ಅವ್ರ ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಇವಾಗ ಚಾಪ್ಸ್ ಮಾಡಿರುವಂತ ಈರುಳ್ಳಿ ಟೊಮ್ಯಾಟೊ ಹಾಗೂ ಮೆಣಸಿನಕಾಯಿನ ನಾವು ಹಾಕಿದೀವಿ ಈಗ ಸೊ ಅದಕ್ಕೆ ಖಾರ ಪುಡಿ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಬೇಕು ಒಂದ್ ಗಜ್ರಿ ಬೇಕು ಗಜ್ರಿ ತಗೊಂಡ್ಬರ್ಬೇಕು ಹೀಗೆ ನಡೀತಾ ಇದೆ ನಮ್ಮ ಮನೆ ಕೆಲಸ ಹೀಗೆ ನಡೀತಾ ಇದೆ ಸೊ ಮ್ಯಾಚ್ ಕೂಡ ನಡೀತಾ ಇದೆ ಸೊ ಎಲ್ಲರೂ ಮ್ಯಾಚ್ ಅಲ್ಲಿ ಬಿಸಿ ಇರ್ತೀರಾ ಮ್ಯಾಚ್ ಅಲ್ಲಿ ಬಿಸಿ ಇರಿ ನಾವು ಮ್ಯಾಚ್ ಅಲ್ಲಿ ಬಿಸಿ ಆಗ್ತೀವಿ ಅಂತ ಸೊ ಗಾಯ್ಸ್ ಮ್ಯಾಚ್ ಸೋತಿದೀವಿ ಅಂತ ಹೇಳಕ್ ಆಗಲ್ಲ ರನ್ನರ್ ಅಪ್ ಆಗಿದೀವಿ ಸೊ ಒಳ್ಳೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಸೋಲು ಗೆಲುವು ಒಂದ್ ಲೈಫ್ ಲೆಸನ್ ಅಷ್ಟೇ ಸೋತವನು ಗೆಲ್ಲೇಬೇಕು ಗೆಲ್ಲೋನು ಸೋಲೇಬೇಕು ಸೊ ಈ ಸರಿ ಸೋತಿದೀವಿ ನೆಕ್ಸ್ಟ್ ಸರಿ ಗೆಲ್ತೀವಿ ಸೊ ಕೀಪ್ ಆನ್ ಶೇರಿಂಗ್ ಇಂಡಿಯಾ ಸೊ ಆಲ್ವೇಸ್ ಇಂಡಿಯಾ ಸೊ ಸಿಗೋಣ ನೆಕ್ಸ್ಟ್ ವ್ಲಾಗ್ ಜೊತೆಗೆ ಎನಿ ಮೆಸೇಜ್ ಫುಲ್ ಬೇಜಾರಾಗಿದ್ದಾಳೆ ಆಲ್ವೇಸ್ ನೀಡ್ ಬ್ಲೂ ಆಕ್ಚುಲಿ ನಾನೊಂದು 35 ಓವರ್ಸ್ ಎಲ್ಲ ಹೇಳ್ಬಿಟ್ಟೆ ಸೋತಪ್ತಾರೆ ಅವರು ಅಂತ ಸೊ ಅವಾಗಿಂದ ಫುಲ್ ಜಗಳ ನೀವು ಹೇಳಿದ್ರಿ ಹಂಗಾಯ್ತು ಅಂತ ಸೊ ದಿಸ್ ಬೇಸಿಕ್ ಸೆಂಟಿಮೆಂಟಲ್ ಥಿಂಗ್ ಆಲ್ವೇಸ್ ನಮ್ ಇಂಡಿಯನ್ಸ್ ಜೊತೆಗೆ ಇರುತ್ತೆ ಸೊ ನಾನು ಪ್ರಾಕ್ಟಿಕಲ್ ಹೇಳ್ತಾ ಇದ್ದೆ ಬಟ್ ಶೀ ಇಸ್ ಲೈಕ್ ನನ್ನ ವೈಫ್ ನಮ್ಮ ಮಿಸ್ಸಸ್ ನೀವು ಹೇಳಿದ್ರಿ ಅಂದ್ರೆ ಮುಗೀತು ಅಡ್ ಬಾಯ್ ಹಾಕಿದ್ರಿ ಅಂತ ಸೊ ದಟ್ ಅಂಡ್ ಆಲ್ ಓಕೆ ಸೆಕೆಂಡ್ರಿ ಅದೆಲ್ಲ ಬಿಟ್ಬಿಡಿ ಸೊ ಸೋಲು ಗೆಲುವು ಆಟದ ಎರಡು ಭಾಗಗಳು ಒಂದೇ ನಾಣ್ಯದ ಎರಡು ಮುಖಗಳು ಸೊ ನೆಕ್ಸ್ಟ್ ಟೈಮ್ ವಿನ್ ಆಗೋಣ ಅಂತ ಹೇಳ್ತಾ ಟುಮಾರೋ ಸೊ ಸಿ ಯು ಸೂನ್ ನಮ್ಗೆ ಏನ್ ಬೇಜಾರಾಗಿದ್ದು ಅಂದ್ರೆ 10 ಮ್ಯಾಚ್ ಕಂಟಿನ್ಯೂಸ್ ಆಗಿ ಇದ್ದು 11 ಮ್ಯಾಚ್ ಒಂದ್ ಸ್ವಲ್ಪ ಸೋತ್ರಲ್ಲ ಅನ್ನೋದು ಒಂದ್ ಸ್ವಲ್ಪ ಬೇಜಾರಾಯ್ತು ಅಂಡ್ ಬೌಲರ್ ಸೈಡ್ ತುಂಬಾ ಪ್ರೆಷರ್ ಆಯ್ತು ಸೊ ಬ್ಯಾಟ್ಮನ್ಸ್ ಇನ್ನೊಂದು 60-70 ರನ್ಸ್ ನ ಸ್ವಲ್ಪ ಪುಷ್ ಮಾಡಿಕೊಟ್ಟಿದ್ರೆ ಬೌಲರ್ಸ್ ಆಡ್ಸಿರೋರು ಸೊ ಅದು ಒಂದ್ ರೀಸನ್ ಇತ್ತು ಅಂಡ್ ಟಾಸ್ ಕೂಡ ಅವರೇ ವಿನ್ ಆಗಿದ್ದು ಆಸ್ಟ್ರೇಲಿಯಾದವರು ಸೊ ನಮಗೂ ಆಪರ್ಚುನಿಟಿ ಇರಲಿಲ್ಲ ಸೊ ನಾವು ಬ್ಯಾಟ್ ಮಾಡಲೇಬೇಕಿತ್ತು ಇರಲಿ ಸೊ ನೆಕ್ಸ್ಟ್ ಟೈಮ್ ಸಿ ಯು ಗಾಯ್ಸ್ ಗುಡ್ ನೈಟ್